ಮೂಡಿಗೆರೆ ತಾಲೂಕಿನಲ್ಲಿ ನಿವೇಶನ ರೈತರ ಬಹುಮುಖ್ಯ ಮತ್ತು ಬಹಳ ಅಗತ್ಯವಾಗಿರತಕ್ಕಂತೀವಿ ಆ ಸೈಟ್ನ ಬೇಡಿಕೆ ಬಹಳಷ್ಟು ಇದೆ ಈಗಾಗಲೇ ನಮ್ಮ ತಾಲೂಕು ಪಂಚಾಯಿತಿಯ ಒಳಗಡೆ ಇರತಕ್ಕಂತ ಎಲ್ಲ ಮೂಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ನಿವೇಶನ ರೈತರ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅದು 10 ವರ್ಷದ ಹಳೆಯದಾದ ಪಟ್ಟಿ ಆ ಪಟ್ಟಿಯಲ್ಲೇ ಈಗಾಗಲೇ 5,500 ನಿವೇಶನ ರೈತರು ಮೂಡಿಗೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಇದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ನಮ್ಮ ಮೂಡಿಗೆರೆ ತಾಲೂಕು ಪಂಚಾಯಿತಿ ನೀಡುತ್ತೆ ಕುಟುಂಬಸ್ಥರು ಇನ್ನೂ ಲೈನ್ ಅಲ್ಲೇ ಇದ್ದಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಒಂದು ಸ್ವಂತ ಸೂರಿನಿಂದ ಅಡಿಯಲ್ಲಿ ಬದುಕುವಂತ ಸ್ಥಿತಿ ಇಲ್ಲ ಗುಲಾಮರಾಗಿ ಎಸ್ಟೇಟ್ಗಳಲ್ಲಿ ಅಲ್ಲಿ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಇದೆ ಆದರೆ ನಿಜವಾದ ಏನು ಇವತ್ತು ಮನೆ ಇಲ್ಲದೆ ವಾಸ ಮಾಡತಕ್ಕಂತ ಒಟ್ಟು ಮೂಡಿಗೆರೆ ತಾಲೂಕಿನಲ್ಲಿ ಇವತ್ತಿಗೂ 10 ರಿಂದ 12,000 ಜನ ಮನೆ ಇಲ್ಲದೆ ಯಾವುದೇ ಜಮೀನು ಇಲ್ಲದೆ ಬಾಡಿಗೆಗಳಲ್ಲಿ ಮತ್ತು ಎಸ್ಟೇಟ್ನ ಕೂಲಿ ಲೈನ್ಗಳಲ್ಲಿ ವಾಸ ಮಾಡತಕ್ಕಂತ ಹೆಚ್ಚು ಜನ ಇವತ್ತು 10 ರಿಂದ 12,000 ಜನ ಇದ್ದಾರೆ ಮುಖ್ಯವಾದದ್ದು ರಸ್ತೆ ನೀರು ಎಲ್ಲ ಸರ್ವೇ ಸಾಮಾನ್ಯ ಆಗುತ್ತೆ ಎಲ್ಲರಿಗೂ ಅದಂಗ ಆಗುತ್ತೆ ಬಟ್ ನಿವೇಶನ ರೈತರಿಗೆ ಮುಖ್ಯವಾದ ನಿವೇಶನ ರೈತರಿಗೆ ಮನೆಗಳನ್ನು ಕೊಡುವಂತದ್ದು ಭೂಮಿಗಳನ್ನು ಸ್ವಂತ ಸ್ವಾವಲಂಬಿಯಾಗಿ ಬದುಕುವಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಬೇಕು ಎಲ್ಲರೂ ಎಲ್ಲ ಜನರ ಪ್ರತಿನಿಧಿಗಳನ್ನ ಒದನ್ ಮಾಡ್ತೀವಿ ಇದನ್ನ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಸರ್ಕಾರ ದುಡ್ಡಲ್ಲಿ ನೀರು ರೋಡು ಇವೆಲ್ಲ ಮಾಡೋದು ಮಾಮೂಲಿನೇ ಬಟ್ ನಿವೇಶನಗಳಿಗೆ ಇಲ್ಲ ಅಂತ ಅಂತ ಹಂಚುವಂತ ವ್ಯವಸ್ಥೆಗಳಾಗಬೇಕು ಆದ್ರೆ ಇವತ್ತು ಆ ಜನರಿಗೆ ನಮ್ಮ ಸರ್ಕಾರದ ವ್ಯವಸ್ಥೆ ಒಳಗಡೆ ಒಂದು ಪರ್ಯಾಯವಾದ ಮನೆಯನ್ನು ಪಡೆಯಲಿಕ್ಕೆ ಇವತ್ತು ಸಾಧ್ಯ ಆಗ್ತಿಲ್ಲ ಒಂದು ಅವರ ದಾಖಲಾತಿ ಆ ದಾಖಲಾತಿಯನ್ನು ಈಗಾಗಲೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ನಿವೇಶನ ರೈತರು ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ಏನು ಈ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ನಿವೇಶನ ರೈತರ ಪಟ್ಟಿಯನ್ನು ಮಾಡಲಿಕ್ಕೆ ಇವತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆ ಸಾಫ್ಟ್ವೇರ್ ಅನ್ನು ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ ಸರ್ಕಾರ ಯಾವ ಥರ ಯಾವ ಮಟ್ಟದಲ್ಲಿ ಮಾಡಬಹುದು ಅಂದರೆ ಸರ್ಕಾರ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ಇಲಾಖೆಯು ಅದ್ರದ್ದು ಅಂಗ ಆಗಿರುತ್ತದೆ ಹಾಗೆ ಕಂದಾಯ ಇಲಾಖೆನೂ ಅದ್ರದ್ದು ಒಂದು ಅಂಗ ಆಗಿರ್ತದೆ ಇಲ್ಲಿ ನಾವು ನಿವೇಶನಗಳನ್ನ ಗುರುತಿಸೋಕೆ ಹೋದಾಗ ಕೇಳಕ್ಕೆ ಹೋದಾಗ ಕಂದಾಯ ಇಲಾಖೆನ ಬೇರೆ ನಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಬೇರೆ ನಮ್ಮದು ಸರ್ಕಾರನೇ ಬೇರೆ ವ್ಯವಸ್ಥೆನೇ ಇಲ್ಲಿ ಎಲ್ಲ ಪಂಗಡ ಪಂಗಡ ಆಗಿರೋದ್ರಿಂದ ನಾವು ಯಾರ ಹತ್ರ ಹೋಗ್ಬೇಕು ಯಾರ ಬಳಿ ಕೇಳಬೇಕು ಯಾರಿಗೆ ಸಲ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಯಾರ ವಿರುದ್ಧ ಹೋರಾಟ ಮಾಡಬೇಕಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ತುಂಬ ಎಲ್ಲ ಗುಡ್ಡಗಾಡುಗಳಲ್ಲಿ ಎಲ್ಲ ಊರುಗಳನ್ನ ಕೊಡೋದು ರಸ್ತೆ ಬದಿಯಲ್ಲಿ ಫಾರೆಸ್ಟ್ ಮಾಡೋದು ಇಂಥ ವಿಚಾರಗಳಲ್ಲಿ ಆಗಬಾರ್ದು ಎಲ್ಲ ಒಂದು ಗುಡ್ಡದಲ್ಲಿ 3-4 ಮನೆಗಳಿರ್ತವೆ ಅಲ್ಲಿಗೆ ಸರ್ಕಾರದ ಕೋಟಿಗಟ್ಟಲೆ ದುಡ್ಡುಗಳನ್ನ ಹಾಕಿ ಹಾಳು ಮಾಡೋಂಥ ವ್ಯವಸ್ಥೆ ಇರ್ತದೆ 5-6 ಮನೆಗಳಿದೆ ಅವ್ರನ್ನ ಗುಡ್ಡಗಾಡಕ್ಕೆ ಒಂದು 50 ಲಕ್ಷ 60 ಲಕ್ಷ ಖರ್ಚು ಮಾಡಿ ಒಂದು ಕಾಂಕ್ರೀಟ್ ರಸ್ತೆ ಹಾಕಿ ಅದೇನು ಪರ್ಮನೆಂಟು ಈಗಿನ ಗುತ್ತಿಗೆದಾರರು ಅಂತ ಒಂದು 30-40 ವರ್ಷದ ಆಗೋಂಥ ರಸ್ತೆಗಳನ್ನೇನು ಮಾಡಲ್ಲ ಏನು ಮಿನಿಮಮ್ 5-10 ವರ್ಷ ಬರ್ಬೋದು ಕಾಂಕ್ರೀಟ್ ರಸ್ತೆ ಅಂಥವ್ರನ್ನೆಲ್ಲ ಬಿಡಿಸಿ ಒಂದು ರಸ್ತೆ ಬದಲಿ ಶಾಲೆ ಆಸ್ಪತ್ರೆ ಇವೆಲ್ಲ ಇವೆಲ್ಲ ಹತ್ತತ್ರ ಇರಲ್ಲ ಅಂತ ಒಂದು ಜಾಗದಲ್ಲಿ ಗುರುತಿಸಿ ಸರ್ಕಾರ ದುಡ್ಡು ಉಳಿಸ್ಬೋದು ಈ ಥರನೂ ಯೋಚನೆ ಮಾಡ್ಬೋದು ಸರ್ಕಾರ ಮಾಡಿ ದುಡ್ಡು ಉಳಿತಾಯ ಮಾಡ್ಬೋದು ಎಲ್ಲರನ್ನೂ ಒಂದು ಭೂಮಿಯನ್ನು ಕೊಡಿಸೋವಂಥದ್ದು ಮಾಡ್ಬೋದು ಅಂತ ಹೇಳ್ಬೋದು ನಿವೇಶನ ರೈತರ ಹೋರಾಟವನ್ನು ವಿಧಾನಸೌಧದ ವಿರುದ್ಧ ವಿಧಾನಸೌಧ ಚಲೋ ಅಂತಕ್ಕಂಥ ಚಳುವಳಿಯನ್ನು ಮಾಡಿ ಈಗಾಗಲೇ ವಸತಿ ಸಚಿವರನ್ನು ಮಾಡಿ ಭೇಟಿ ಮಾಡಿ ಆ ಭೇಟಿ ಸಂದರ್ಭದಲ್ಲಿ ನಾವು ಇಲ್ಲಿರ್ತಕ್ಕಂಥ ತಾಂತ್ರಿಕ ದೋಷಗಳ ಬಗ್ಗೆ ಸ್ಪಷ್ಟವಾಗಿ ವಸತಿ ಸಚಿವರನ್ನು ಗಮನ ಸೆಳೆದ್ವಿ ಈಗಾಗಲೇ ಒಂದು 10 ದಿನಗಳ ಕಾಲಾವಕಾಶದಲ್ಲಿ ಆ ವ್ಯವಸ್ಥೆಯನ್ನು ಸರಿಪಡಿಸಿ ಹೊಸ ಅರ್ಜಿಯನ್ನು ಹಾಕಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮನವಿಯನ್ನು ಅವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ನಿಯೋಗಕ್ಕೆ ವಸತಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಹೇಳಿದೆ ಆದರೆ ಈ ಭಾಗದಲ್ಲಿ ನಮ್ಮ ಬಹಳ ವರ್ಷದಿಂದ ನಡೀತಕ್ಕಂಥ ನಿವೇಶನ ರೈತರ ಹೋರಾಟ ಏನಿದೆ ಆ ಹೋರಾಟದ ವ್ಯಾಪ್ತಿಯಲ್ಲಿ ನಾವು ಇವತ್ತು ಈ ಭಾಗದ ಬಹಳ ಭೂಮಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾವು ಪರಿಗಣನೆ ತೆಗೆದುಕೊಂಡ್ರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜಮೀನು ಏನಿದೆ ಆ ಜಮೀನಿನ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ನಿವೇಶನ ರೈತರಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಕೊಡಲಿಕ್ಕೆ ನಾವು ಕೊಡಬೇಕು ಅಂತೇಳಿ ಚಳುವಳಿಯನ್ನು ಮಾಡಿದ್ವಿ ಹಲವು ಕಡೆ ನಾವೇ ಒತ್ತಾಯಪೂರ್ವಕವಾಗಿ ನಿವೇಶನ ರೈತರ ತಂಡವನ್ನು ಕಟ್ಟಿಕೊಂಡು ಆಯಾಯ ಭಾಗದ ನಿವೇಶನ ರೈತರನ್ನು ಸರ್ಕಾರಿ ಜಮೀನಿನಲ್ಲಿ ಕೂರಿಸಿ ಇವತ್ತು ಭೂಮಿಯನ್ನು ಕೊಡಿಸಿದ್ವಿ ಅಲ್ಲಿ ಜನ ಮನೆ ಕಟ್ಟಿ ವಾಸವನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವು ಕಡೆ ಇವತ್ತು ಭೂಮಿ ಲಭ್ಯ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಮಿಯನ್ನು ಗುರುತು ಮಾಡಿ ಏನು ಇವತ್ತು ಸರ್ಕಾರದ ಮಾನದಂಡ ಇದೆ ಆ ಮಾನದಂಡ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಕೊಡಲಿಕ್ಕೆ ಅಧಿಕಾರಿಗಳು ಕೂಡ ಇವತ್ತು ಮೀನಮೇಷವನ್ನು ಎದುರಿಸ್ತಾ ಇದ್ದಾರೆ ಎಷ್ಟೋ ಸರ್ಕಾರಿ ಎಸ್ಟೇಟ್ಗಳು 1,000 ಗಟ್ಟಲೆ ಎಕರೆ ಜಾಗ ಇದೆ ರೆಕಾರ್ಡ್ 100-300 ಎಕರೆ ಇರ್ಬೋದು 700-800 1,000 ಗಟ್ಟಲೆ ಎಕರೆ ಜಾಗ ಇದೆ ಸುಮ್ಮನೆ ಬೇಲಿ ಹಾಕೊಂಡು ಕಟ್ಟಿದೆ ಅದಕ್ಕೇನು ಕಂದಾಯ ಕಟ್ತಾರೆ ಎಲ್ಲೋ ಗೊತ್ತಿಲ್ಲ
ಫಸ್ಲು ಸರಿಯಾದ ಟೈಮಿಂಗ್ ಕುಯ್ಕೊಳ್ಳಲ್ಲ ಕೆಲಸ ಮಾಡಕ್ಕೆ ಜನ ಇಲ್ಲ ಅವರಿಗೆ ಕೆಲಸ ಜನ ಕೆಲಸಕ್ಕೆ ಜನ ಇದ್ದವರಿಗೆ ಸಂಬಳ ಕೊಡಷ್ಟು ಒಂದು ಕೆಪಾಸಿಟಿ ಇಲ್ಲ ಸುಮ್ಮನೆ ಅದು ಇದು ಬಿದ್ದು ನಲಕ್ಕೆ ಬಿದ್ದು ಭೂಮಿಗೆ ಬಿದ್ದು ಫಸ್ಲು ಎಲ್ಲ ವೇಸ್ಟ್ ಆಗುತ್ತೆ ಅದು ಸಹ ಸರ್ಕಾರ ದೇಶಕ್ಕೆ ಒಂದು ಲಾಸು ಅಂತ ನನ್ನ ಅಭಿಪ್ರಾಯ ಇದೆ ಯಾರಿಗೆ ಒಬ್ಬರಿಗೆ ಒಬ್ಬಗೆ ಒಂದು ಒಂದು ಜನಿಗೆ 100 ಎಕರೆ ಕೊಟ್ಟು ಅವನು 50 ಎಕರೆ ಹಾಳ್ಬಿಟ್ಟು 50 ಎಕರೆ ಮಾಡ್ಕೊಳ್ಳೋಕ್ಕಿಂತ ಅದು ಬೇರೆ ಜನಗಳಿಗೆ ಯಾನು ಒತ್ತುವರಿ ಮಾಡ್ಕೊಂಡಿದ್ದಾನೆ ಅದನ್ನು ಬೇರೆ ಜನಗಳಿಗೆ ಕೊಟ್ಟು ಸ್ವಾವಲಂಬಿಯಾಗಿ ಬದುಕುವಂತ ಇದು ಮಾಡಬೇಕು ಸೊಸೈಟಿ ಅಕ್ಕಿ ಫ್ರೀ ಕೊಡೋದು ಎಲ್ಲೋ ಫ್ರೀ ಕೊಟ್ಟಷ್ಟು ದೇಶನೂ ದಿವಾಳಿ ಆಗುತ್ತೆ ನಾವು ಫ್ರೀ ಕೊಡಬಾರದು ಅಂತ ಹೇಳೋದಲ್ಲ ಕೊಡೋದ್ರಾಗ ಒಂದು ಅರ್ಥ ಇರಬೇಕು ಅವನಿಗೆ 5 ರಿಂದ 10 ಎಕರೆ ಜಾಗ ಕೊಟ್ರೆ ಅವನೇ ಬದುಕಿ ದುರ್ಕ ತಿನ್ನೋ ಅಂತ ವ್ಯವಸ್ಥೆ ಇರುತ್ತದೆ ನಿಮ್ಮ ಸೊಸೈಟಿ ಭಾಗದಲ್ಲಿ 3-4 ಕೆಜಿ ಅಕ್ಕಿಗೋಸ್ಕರ ದಿನಗಟ್ಟಲೆ ಅವನು ಕಾದು ಅದನ್ನ ತಗೊಳ್ಳೋಗುವಂಥ ಪರಿಸ್ಥಿತಿ ಇದೆ ಅವನು ಸಮಯನೂ ವೇಸ್ಟು ಅವನು ಸೋಮಾರಿಯಾಗಿ ಮಾಡ್ತಾ ವ್ಯವಸ್ಥೆ ಇದೆ ಅಂಥ ವ್ಯವಸ್ಥೆಯಲ್ಲಿ ಇರಬಾರ್ದು ಎಲ್ಲರಿಗೂ ಸ್ವಾವಲಂಬಿಗೆ ಬರಬೇಕು ಬದುಕಬೇಕು ನಿವೇಶನ ರೈತರಿಗೆ ಮೊದಲನೇದು ಪ್ರಥಮ ಆದ್ಯತೆ ನಿವೇಶನ ರೈತರಿಗೆ ಈ ಮುಡಿಯರ ಕ್ಷೇತ್ರದಲ್ಲಿ ಆದಷ್ಟು ಜನ ನಿವೇಶನ ರೈತರಾಗಿ ಸುಮಾರು ಜನ ಲೈನಲ್ಲಿ ಬಾಡಿಗೆ ಮನೆ ಅಲ್ಲಿ ಇಲ್ಲಿ ಎಲ್ಲ ಜೀತ ಮಾಡ್ಕೊಂಡು ಗುಲಾಮರಾಗಿ ಬದುಕಿದ್ದಾರೆ ಅವರಿಗೆ ಮುಖ್ಯವಾಗಿ ನಿವೇಶನಗಳನ್ನು ಹಂಚಬೇಕು ಇದನ್ನು ಖುದ್ದು ಮೊನ್ನೆಷ್ಟೇ ನಮ್ಮ ತಹಸೀಲ್ದಾರ್ ಅವರ ಸಭೆ ನಡೆದಿದೆ ಡಿಸಿ ಅವರ ಸಭೆ ನಡೆದಿದೆ ನಾವು ಕೂಡ ನಿವೇಶನ ರೈತರ ಹೋರಾಟ ಸಮಿತಿ ಕೂಡ ಈ ಭಾಗದಲ್ಲಿ ಇರತಕ್ಕಂತ ನಿವೇಶನ ರೈತರ ಪಟ್ಟಿ ಜೊತೆಗೆ ಇಲ್ಲಿ ಯಾವ ಯಾವ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಸರ್ಕಾರಿ ಭೂಮಿ ಇವತ್ತಿಗೂ ಲಭ್ಯ ಇದೆ ಖಾಲಿ ಇದೆ ಈ ಎಷ್ಟು ಶೀಘ್ರವಾಗಿ ಕೊಡಬಹುದು ಅಂತಕಂತ ಮನವಿಯನ್ನು ಆ ಸಭೆ ಕೂಡ ಹೇಳಿದಿವಿ ಆದರೂ ಕೂಡ ಅಧಿಕಾರಿಗಳು ಇವತ್ತು ಅದನ್ನು ಕೊಡಲಿಕ್ಕೆ ಯಾವ ಉದ್ದೇಶನೋ ಗೊತ್ತಿಲ್ಲ ಬಡವರು ಶ್ರೀಮಂತರ ಆಗಬಾರದು ಅಥವಾ ಬಡವರು ಬಡವರಾಗಿ ಉಳಿಬೇಕು ಅನ್ನೋ ಸರ್ಕಾರದ ಆಸೆನೋ ಏನೋ ಗೊತ್ತಿಲ್ಲ ಅಥವಾ ಅಧಿಕಾರಿಗಳ ಮನಸ್ಥಿತಿಯೋ ಏನೋ ಗೊತ್ತಿಲ್ಲ ಇನ್ನೂ ಕೂಡ ನಿವೇಶನ ರೈತರಿಗೆ ನಿವೇಶನವನ್ನು ಕೊಡ್ತಾ ಇಲ್ಲ ಈ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ಪರಿಹಾರ ಮಾಡಲಿಕ್ಕೆ ನಮ್ಮ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ನಾವು ವಿಸ್ತಾರ ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂದರೆ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳ ಸಮಸ್ಯೆ ಇಲ್ಲಿರ್ತಕ್ಕಂಥ ಕಂದಾಯ ಭೂಮಿ ಮತ್ತು ಗೋಮಾಳ ಇರ್ತಕ್ಕಂಥ ಲಭ್ಯ ಭೂಮಿಯನ್ನು ಗುರುತು ಮಾಡಲಿಕ್ಕೆ ವಿಫಲರಾಗ್ತಾ ಇದ್ದಾರೆ ಕೇಳಿದ್ರೆ ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಕಂದಾಯ ಇಲಾಖೆ ನಮ್ಮ ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಸಾವಿರಾರು ಹೆಕ್ಟರ್ ಭೂಮಿ ಇವತ್ತು ಏನು ಆವತ್ತು ಅಗ್ರಿಮೆಂಟ್ ಆಗಿತ್ತು ಆ ಅಗ್ರಿಮೆಂಟ್ನ ವ್ಯಾಪ್ತಿ 2011ಕ್ಕೆ ಮುಗ್ದೋಗಿದ್ರು ಕೂಡ ಆ ಭೂಮಿಯನ್ನು ಇವತ್ತಿಗೂ ಕೂಡ ಕಂದಾಯ ಇಲಾಖೆ ವಾಪಸ್ ಭೂಮಿಯನ್ನು ತಗೊಂಡಿಲ್ಲ ನಮ್ಮಲ್ಲೂ ಅಷ್ಟೇ ನಾವು ತುಂಬ ಜಿಲ್ಲಾಧಿಕಾರಿಗಳಿಗಾಗಿ ಸಿಇಒಗಾಗಲಿ ತುಂಬ ಮನವಿ ಕೊಟ್ಟಿದ್ದೀವಿ ಮಾಡಿದ್ದೀವಿ ನಮ್ಮದು ಈಗ ಪ್ರೊಸೆಸಿಂಗ್ ಇದೆ ನಿಡುವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 30-40 ಮನೆಗಳು ಈಗ ರೆಡಿಯಾಗಿದೆ ಮತ್ತು ಸರ್ಕಾರದ ಆದೇಶ ಒಂದಿದೆ ನಿವೇಶನ ರೈತರು ಯಾರಿದ್ದಾರೆ ಅವರಿಗೆ ಮನೆಗಳನ್ನ ಕೊಡಬೇಡಿ ಅಂತ ಇದೆ ಮನೆಗಳನ್ನ ಕೊಡಬೇಡಿ ಅಂತ ಹೇಳಿದ್ರೆ ಮನೆ ಜಾಗ ಇದ್ದರಿಗೆ ಮನೆ ಕೊಡ್ತಾ ಹೋದರೆ ಒಬ್ಬೊಬ್ಬರಿಗೆ 23 ಮನೆ ಕೊಡಬೇಕಾಗ ಅದು ಸರಿಯಲ್ಲ ಫಸ್ಟ್ ನಿವೇಶನಗಳನ್ನ ಕೊಡುವಂಥದ್ದಾಗಬೇಕು ಸರ್ಕಾರ ಮಟ್ಟದಲ್ಲಿ ನಿವೇಶನ ಗುರುಸಿ ಕೊಡುವಂಥ ಆಗಬೇಕು ಈಗಾಗಲೇ 2011ರಲ್ಲಿ ಮುಗ್ದೋಗಿ ಇವತ್ತಿಗೆ 12-13 ವರ್ಷ ಆಗ್ತಾ ಬಂತು ಆದರೂ ಕೂಡ ಆ ಭೂಮಿಯನ್ನು ವಾಪಸ್ ನಾವು ತಗೋಬೇಕು ಅನ್ನತಕ್ಕಂಥ ಪರಿಜ್ಞಾನ ಇವತ್ತು ಕಂದಾಯ ಇಲಾಖೆಗಿಲ್ಲ ಇಂತಹ ಭೂಮಿ ಮೂಡಿಗೆರೆ ತಾಲೂಕಿನ ಎಲ್ಲ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 500-600 ಎಕರೆ ಇದೆ ಆ ಕಡತಗಳನ್ನು ಪರಿಶೀಲನೆ ಮಾಡಿ ಅದನ್ನು ಶೀಘ್ರವಾಗಿ ಆಯಾ ಇಲಾಖೆ ತನ್ನ ಅರಣ್ಯ ಇಲಾಖೆಗೆ ಬಾಡಿಗೆ ಆದ ಲೀಸ್ ಮೇಲೆ ಕೊಟ್ಟಿರ್ತಕ್ಕಂಥ ಈ ಭೂಮಿಯನ್ನು ವಾಪಸ್ಸಾಗಿ ನಮ್ಮ ಕಂದಾಯ ಇಲಾಖೆ ತೆಗೆದುಕೊಂಡ್ರೆ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ 100 ಎಕರೆ ನಿವೇಶನ ರೈತರು ಮತ್ತು ಊರಿನ ಅಭಿವೃದ್ಧಿ ಅದು ಯಾವುದೇ ಆಗಿರ್ಬೋದು ಮಸಣ ಆಗಿರ್ಬೋದು ಶಾಲಾ ಆಗಿರ್ಬೋದು ಆಟದ ಮೈದಾನ ಆಗಿರ್ಬೋದು ಇನ್ನಿತರ ಸಮುದಾಯ ಭವನ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗಾಗಿ ಭೂಮಿಯ ಲಭ್ಯತೆಯನ್ನು ಪರಿಗಣಿಸಿ ಒಂದು 100 ಎಕರೆಯನ್ನು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಇನ್ನು ಉಳಿದಿರತಕ್ಕಂಥ ಎಲ್ಲ ಭೂಮಿಯನ್ನು ಸರ್ಕಾರ ಈ ನಮ್ಮ ಪರಿಸರಕ್ಕೋಸ್ಕರ ಆ ಪರಿಸರ ಪ್ರಜ್ಞೆಗೋಸ್ಕರ ಅದರಲ್ಲಿ ಪರಿಸರವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿ ಕನಿಷ್ಠ ಈ 100 ಎಕರೆಯನ್ನು ಈ ನಿವೇಶನ ರೈತರ ಸಮಸ್ಯೆ ಮತ್ತು ಊರಿನ ಅಭಿವೃದ್ಧಿಗಾಗಿ ಮೀಸಲಿಟ್ಟರೆ ಇದೆ ಹಾಗಾಗಿ ಅದರ ಬಗ್ಗೆ ನಾವು ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ತಯಾರಿಸಿ ಅಧ್ಯಯನ ಕೂಡ ಮಾಡಿ ಎಲ್ಲೆಲ್ಲಿ ಲಭ್ಯ ಮತ್ತು ಯಾವ್ಯಾವ ಕಡತಗಳು ಹಾಗೆ ಇದ್ದಾವೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಎಸ್ಟೇಟ್ಗಳು ಅದು ಇವು ಎಲ್ಲ ಮಿಕ್ಸ್ ಇರೋದ್ರಿಂದ ನಮ್ಮಲ್ಲಿ ಅರಣ್ಯ ಕಡಿಮೆ ಇದೆ ಅಂದರೆ ಗೋಮಾಳ ಕಡಿಮೆ ಇದೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದೆ ಆ ಒತ್ತುವರಿಗಳನ್ನ ಬಿಡಿಸಿ ಸಮತಟ್ಟಾದ ರಸ್ತೆಗೆ ಹತ್ತಿರ ಆಗೋ ಸ್ಕೂ ಶಾಲೆ ಮಕ್ಕಳಿಗೆ ಎಲ್ಲ ವಯಸ್ಕರಿಗೆ ಎಲ್ಲರಿಗೂ ಒಂದು ಆಸ್ಪತ್ರೆಗೆ ಇದು ಎಲ್ಲ ಹತ್ತಿರ ಆಗಿರುವಂಥ ಜಾಗಗಳಿದ್ದಾವೆ ಅಂತವನ್ನು ವಶಪಡಿಸ್ಕೊಂಡು ಇಲ್ಲ ಅದು ಯಾವ ಥರ ನಾವು ವಶಪಡಿಸ್ಕೊಳ್ಳಿ ಅಂತ ನಾನು ಆ ಥರದ ಹೇಳ್ತಾ ಇಲ್ಲ ಅದು ಒಂದು ಕಾನೂನು ಚೌಕಟ್ಟಿನೊಳಗೆ ಗುರುತಿಸ್ಕೊಂಡು ಜಾಗನ ಆ ಜಾಗದಲ್ಲಿ ಅವ್ರಿಗೆ ನಿವೇಶನ ರೈತರು ಎಲ್ಲ ನಿವೇಶನಗಳ ಹಂಚಿಕೆ ಆಗಬೇಕು ಅಂತೇಳಿ ನನ್ನದೊಂದು ಮನವಿ ಆ ಹಿನ್ನೆಲೆಯಲ್ಲಿ ನಮಗೆ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕಾದ್ರೆ ಈ ಎಲ್ಲ ಕೂಡ ದಾಖಲಾತಿ ಅಗತ್ಯವಾಗಿ ಅದರ ದಾಖಲೆ ಸಮೇತವಾಗಿ ನಾವು ಸರ್ಕಾರದ ಜೊತೆ ಮಾತಾಡಲಿಕ್ಕೆ ಅಥವಾ ಅಧಿಕಾರಿಗಳ ಜೊತೆ ಮಾತಾಡಲಿಕ್ಕೂ ಕೂಡ ನಾವು ಪೂರಕವಾದ ಒಂದು ಬೇಡಿಕೆಗಳನ್ನು ಜನರ ಅಗತ್ಯ ಇರತಕ್ಕಂಥ ಈ ನಿವೇಶನ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ
ಮುಂದೆ ಮುಂದಿನ ದಿನಗಳಲ್ಲಿ ಮುಡಿಯ ಕ್ಷೇತ್ರದಲ್ಲಿ ಯಾರ ಜನಪ್ರತಿನಿಧಿಗಳಾಗಲಿ ನಿವೇಶನ ರೈತರ ನಿವೇಶನಗಳನ್ನು ಹಂಚುವಂತ ಕೆಲಸಗಳಾಗಲಿ ಸ್ವಾವಲಂಬಿಯಾಗಿ ಬದುಕುವಂತ ಜೀವನ ಗುಲಾಮಗಿರಿಯನ್ನು ಹೋಗುವಂತಾಗಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ।